ಬಿಗ್ ಬಾಸ್ ಮನೆಯ ಬೆಸ್ಟ್ ಜೋಡಿ ಅಂತಲೇ ಗುರುತಿಸಿಕೊಂಡವರು ಕಾರ್ತಿಕ್ ಹಾಗೂ ಸಂಗೀತಾ. ಇವರು ಬಿಗ್ ಬಾಸ್ ನಲ್ಲಿ ಉತ್ತಮ ಸ್ನೇಹಿತರಾಗಿದ್ದಾರೆ. ಆದರೆ ನೀವೆಲ್ಲ ನಿನ್ನೆಯ ಎಪಿಸೋಡ್ ನೋಡಿದಂತೆ ಕಾರ್ತಿಕ್ ಮತ್ತೆ ಸಂಗೀತಾ ಮಧ್ಯೆ ಮನಸ್ತಾಪ ಉಂಟಾಗಿದೆ. ಇದಕ್ಕೆ ಕಾರಣ ಕ್ಯಾಪ್ಟನ್ ಟಾಸ್ಕ್. ಕ್ಯಾಪ್ಟನ್ ಆಯ್ಕೆ ವಿಚಾರದಲ್ಲಿ ಕಾರ್ತಿಕ್ ಸಂಗೀತಾ ಹೆಸರನ್ನ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಸಂಗೀತಾಗೆ ಬೇಸರವಾಗಿ ಅದನ್ನ ಕಾರ್ತಿಕ್ ಬಳಿ ಪ್ರಸ್ತಾಪ ಮಾಡಿದ್ದಾರೆ. ಇದರಿಂದ ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿದೆ. ಆದರೆ ವಿಚಾರ ಅದಲ್ಲ, ಬಿಗ್ ಬಾಸ್ ನೋಡುವ ವೀಕ್ಷಕರಿಗೂ ಇದರಿಂದ ನೋವಾಗಿದೆ. ಹೌದು, ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಯಾರಿಗೆ ಅಭಿಮಾನಿಗಳು ಅಂತ ನೋಡೋದಾದ್ರೆ ಅದು ಡ್ರೋನ್ ಪ್ರತಾಪ್, ಕಾರ್ತಿಕ್, ಸಂಗೀತಾ. ಅದಾದ ನಂತರ ವಿನಯ್ ಗೌಡ, ನಮ್ರತ ಗೌಡ. ಕಾರ್ತಿಕ್ ಹಾಗೂ ಸಂಗೀತಾ ಅವರ ಫ್ರೆಂಡ್ಶಿಪ್ ಬಿಗ್ ಬಾಸ್ ವೀಕ್ಷಕರಿಗೆ ಇಷ್ಟವಾಗಿತ್ತು. ಆದ್ರೆ ಯಾಕೋ ಮೂರನೇ ವಾರದಲ್ಲಿ ಕಾರ್ತಿಕ್ ನಡ್ಕೊಳ್ತಾ ಇರುವ ರೀತಿ ನೋಡುಗರಿಗೆ ಇಷ್ಟವಾಗಿಲ್ಲ. ಕ್ಯಾಪ್ಟನ್ ಆಯ್ಕೆ ವಿಚಾರ ಸ್ಪರ್ಧಿಗಳಿಗೆ ಬಿಟ್ಟಿದ್ದು. ಆದ್ರೆ ಒಬ್ಬ ಸ್ನೇಹಿತೆ ಹೇಳಿದ ಒಂದು ಮಾತನ್ನ ಹೋಗಿ ನಮ್ರತ ಗೌಡ ಹಾಗೂ ವಿನಯ್ ಹತ್ರ ಹೇಳೋ ಅವಶ್ಯಕತೆ ಕಾರ್ತಿಕ್ಗೆ ಇರಲಿಲ್ಲ. ಸಂಗೀತ ಈ ರೀತಿ ಹೇಳಿರೋದನ್ನ ವಿನಯ್ ಮತ್ತು ನಮ್ರತ ಜೊತೆ ಕಾರ್ತಿಕ್ ಹೇಳಿದ್ದಾರೆ ಅಂತ ಸಂಗೀತಾಗೆ ಗೊತ್ತಿಲ್ಲ. ಆದ್ರೆ ಈ ರೀತಿ ಮಾಡಿದ್ದು ಸರಿಯಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಒಂದು ರೀತಿಯಲ್ಲಿ ಅದು ಸ್ನೇಹಿತೆಯನ್ನ ಸಿಕ್ಕಿಹಾಕಿಸಿದ ರೀತಿ ಆಯ್ತು ಅಂತ ಜನ ಹೇಳ್ತಿದ್ದಾರೆ. ಮೊದಲೇ ವಿನಯ್ ಹಾಗೂ ನಮ್ರತ ಗೌಡಗೆ ಸಂಗೀತಾ ಅಂದ್ರೆ ಅಷ್ಟಕ್ಕಷ್ಟೇ, ಅದು ಕಾರ್ತಿಕ್ಗೆ ಗೊತ್ತಿದ್ರು ಕೂಡ ಬೇಕಂತಲೇ ಹೇಳಿದ್ದು ಅಂತ ವೀಕ್ಷಕರು ಕಾರ್ತಿಕ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ, ಆಮೇಲೆ ಒಬ್ಬೊಬ್ರೆ ಅವರ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಆಗ ಎಲ್ಲ ಸ್ಪರ್ಧೆಯ ಅವತಾರಗಳು ಒಂದೊಂದಾಗಿಯೇ ಹೊರಬರೋದಕ್ಕೆ ಶುರುವಾಗುತ್ತೆ. ನಿಜ ಹೇಳಬೇಕಂದ್ರೆ ತನಿಷ ಕುಪ್ಪಂದ ಬಿಗ್ ಬಾಸ್ ಮನೆಯ ಒಳ್ಳೆಯ ಆಟಗಾರ್ತಿ. ಮೊದಲ ವಾರದಿಂದ ಹಿಡಿದು ಇಲ್ಲಿ ತನಕವೂ ಒಂದೇ ರೀತಿಯಾಗಿದ್ದಾರೆ, ಹಾಗೆ ಡ್ರೋನ್ ಪ್ರತಾಪ್ ಕೂಡ. ಕಾರ್ತಿಕ್ ಹಾಗೂ ಸಂಗೀತಾ ಮೊದಲೆರಡು ವಾರ ಚೆನ್ನಾಗಿಯೇ ಇದ್ರು, ಆದ್ರೆ ಮೂರನೇ ವಾರ ಯಾಕೋ ಇವರ ನಡವಳಿಕೆ ಇಷ್ಟ ಆಗ್ತಿಲ್ಲ. ಇನ್ನು ನಮ್ರತ ಅಂತೂ ಮೊದಲ ವಾರ ಚೆನ್ನಾಗಿದ್ರೆ ಅದಾದ ನಂತರ ನಮ್ರತ ಕೂಡ ಇಷ್ಟವಾಗ್ತಿಲ್ಲ. ಉಳಿದ ಸ್ಪರ್ಧಿಗಳು ಕೂಡ ಒಂದೊಂದು ರೀತಿ ಆಟ ಆಡ್ತಿದ್ದಾರೆ. ಇನ್ನು ಕಾರ್ತಿಕ್ ಸಂಗೀತ ವಿಚಾರಕ್ಕೆ ಬರೋದಾದ್ರೆ ಇವರಿಬ್ರು ಸದಾ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾ ಒಬ್ಬರ ಸಲಹೆಯನ್ನ ಇನ್ನೊಬ್ಬರು ಕೇಳ್ತಾ ಬಂದಿದ್ದವರು. ಈ ಕಾರಣಕ್ಕಾಗಿಯೇ ಹಲವು ಬಾರಿ ಉಳಿದವರ ಕೆಂಗಣ್ಣಿಗೆ ಕೂಡ ಗುರಿಯಾಗಿದ್ರು. ಆದ್ರೆ ಈಗ ಕಾರ್ತಿಕ್ನಿಂದಾಗಿ ಸಂಗೀತ ಬೇಸರ ಪಡ್ಕೊಂಡಿದ್ದಾರೆ. ಆದ್ರೆ ಇದರಿಂದ ಕಾರ್ತಿಕ್ಗೆ ತಪ್ಪು ಅಂತ ಅನಿಸಿಲ್ಲ, ಬದಲಾಗಿ ತಾನು ಮಾಡಿದ್ದು ಸರಿ ಅಂತಾನೇ ಹೇಳ್ತಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಜಗಳಗಂಟಿ ಯಾರು ಅಂದ್ರೆ ಸಂಗೀತಾ ಅವರ ಹೆಸರನ್ನೇ ಅನೇಕರು ಸೂಚಿಸ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಸಣ್ಣ ಪುಟ್ಟ ವಿಷಯಕ್ಕೆ ವಿನಯ್ ಬಳಿ ಜಗಳವಾಡುತ್ತಲೇ ಇದ್ರು. ಸದ್ಯಕ್ಕೆ ಆ ಜಗಳ ನಿಂತು ಇಬ್ರೂ ಕೂಡ ಒಂದಾಗಿದ್ದಾರೆ. ಈಗ ಏನಿದ್ರು ಸಂಗೀತ ಜಗಳ ನೀತು ಜೊತೆಗೆ, ಟಾಸ್ಕ್ ಬರ್ಲಿ, ನಾಮಿನೇಷನ್ ಇರ್ಲಿ, ಅಥವಾ ಅಡುಗೆ ವಿಷಯಕ್ಕೆ ಸಂಗೀತ ನೀತು ಮಧ್ಯೆ ಒಂದು ಜಗಳ ಇದ್ದೇ ಇರುತ್ತೆ. ಆದ್ರೆ ಈಗ ಸಂಗೀತ ಮತ್ತೆ ಕಾರ್ತಿಕ್ ಮಧ್ಯೆ ಮುನಿಸು ಉಂಟಾಗಿದೆ. ಹೌದು, ಮೊನ್ನೆಯ ಹಬ್ಬದ ಸಂಭ್ರಮ ನಿನ್ನೆಯ ಕ್ಯಾಪ್ಟನ್ಸಿ ಟಾಸ್ಕ್ನ ಬಿಸಿಗೆ ಕರಗಿ ಹೋಗಿದೆ. ಕ್ಯಾಪ್ಟನ್ ಟಾಸ್ಕ್ಗೆ ಅರ್ಹರಾದ ಇಬ್ಬರು ಸದಸ್ಯರ ಹೆಸರನ್ನ ಮನೆಯ ಎಲ್ಲಾ ಸದಸ್ಯರು ಸೇರಿ ಆರಿಸಬೇಕು ಅಂತ ಬಿಗ್ ಬಾಸ್ ಒಂದು ಆದೇಶವನ್ನ ಕೊಟ್ರು. ಇದಕ್ಕೆ ವಿನಯ್ ಗೌಡ ಈ ಬಾರಿ ಒಬ್ಬ ಮಹಿಳೆ ಕ್ಯಾಪ್ಟನ್ ಆಗ್ಲಿ ಅಂತ ತಮ್ಮ ಸಲಹೆಯನ್ನ ಹೇಳ್ತಾರೆ. ಇದಕ್ಕೆ ಮನೆಯ ಎಲ್ಲಾ ಸದಸ್ಯರು ಕೂಡ ಒಪ್ಪಿಕೊಳ್ತಾರೆ. ಗೇಮ್ ಆಡೋದಕ್ಕೆ ಎರಡು ತಂಡ ರಚನೆ ಆಗಬೇಕಿತ್ತು. ಆಗ ಕಾರ್ತಿಕ್ ಅವರು ಕ್ಯಾಪ್ಟನ್ ಟಾಸ್ಕ್ಗೆ ತನಿಷ ಕುಪ್ಪಂದ ಮತ್ತು ನಮ್ರತ ಗೌಡ ಅವರನ್ನ ಆಯ್ಕೆ ಮಾಡಿಕೊಂಡ್ರು. ಕಾರ್ತಿಕ್ ಅವರು ಸಂಗೀತ ಹೆಸರನ್ನ ತಗೊಳ್ಳೇ ಇಲ್ಲ, ಇದು ಸಂಗೀತಾಗೆ ಬೇಸರ ತರಿಸಿದೆ. ಈ ವಿಚಾರವಾಗಿ ಕಾರ್ತಿಕ್ ಸಂಗೀತ ಮಧ್ಯೆ ಮನಸ್ತಾಪ ಬಂದಿದೆ. ಕ್ಯಾಪ್ಟನ್ ಟಾಸ್ಕ್ಗೆ ವಿನಯ್ ಅವರು ನನ್ನ ಹೆಸರನ್ನ ತಗೊಂಡ್ರು, ಆದ್ರೆ ನೀವು ನನ್ನ ಹೆಸರನ್ನ ಯಾಕೆ ತಗೊಳ್ಳಿಲ್ಲ? ನಾವು ಅಸಮರ್ಥರಾಗಿದ್ದಾಗ ನಮ್ರತ ಹೇಗೆ ನಡೆದುಕೊಂಡ್ರು ಅಂತ ಗೊತ್ತಿದೆ ಅಲ್ವಾ? ನನ್ನ ಹೆಸರನ್ನ ತಗೊಳ್ಳದೆ ಬೇರೆ ಯಾರನ್ನೇ ನೀವು ಆಯ್ಕೆ ಮಾಡಿದ್ರು ಕೂಡ ನಾನು ನಿಮಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೆ. ಹಾಗಾಗಿ ನೀವು ಫೇಕ್ ಅಂತ ಸಂಗೀತ ಶೃಂಗೇರಿ ಕಾರ್ತಿಕ್ಗೆ ಹೇಳ್ತಾರೆ. ನೀವು ನನ್ನ ಹೆಸರನ್ನ ತಗೊಂಡಿದ್ರೆ ನನಗೆ ಇನ್ನೊಂದು ಪಾಯಿಂಟ್ ಸಿಗ್ತಾ ಇತ್ತು, ಆದ್ರೆ ನನಗಿಂತ ನಮ್ರತ ಬೆಸ್ಟ್ ಅಂತ ನಿಮ್ಗೆ ಅನ್ಸಿದೆ, ಹಾಗಾಗಿ ನಮ್ರತ ಹೆಸರನ್ನ ಹೇಳಿದ್ದೀರಿ ಅಂತ ಸಂಗೀತಾ ಅವರು ಕಾರ್ತಿಕ್ಗೆ ಹೇಳಿದ್ದಾರೆ. ಇದಕ್ಕೆ ಕಾರ್ತಿಕ್ ಸಂಗೀತಾಗೆ ಹೀಗೆ ಹೇಳ್ತಾರೆ, ನಿನಗೆ ಮುಂದಿನ ವಾರ ಕ್ಯಾಪ್ಟನ್ ಆಗುವ ಅವಕಾಶ ಇದೆ. ತನಿಷಾ ಈ ವಾರ ನಾಮಿನೇಟ್ ಆಗಿದ್ದಾಳೆ, ಹಾಗಾಗಿ ಅವಳನ್ನ ಸೇವ್ ಮಾಡಿದೆ. ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋತೀಯಾ? ನಾನು ನಿನ್ನ ಮತ್ತು ತನಿಷಾ ಹೆಸರನ್ನ ತಗೊಂಡಿದ್ರೆ ಅದು ಭೇದ ಭಾವ ಆಗ್ತಾ ಇತ್ತು. ನೀನು ನಾನ್ಸೆನ್ಸ್ ಆಗಿ ಮಾತನಾಡ್ತಿದ್ದೀಯಾ, ನನಗೆ ನೀನು ಫೇಕ್ ಅಂತ ಹೇಳಿದ್ದು ಇಷ್ಟ ಆಗಿಲ್ಲ ಅಂತ ಸಂಗೀತಾಗೆ ಕಾರ್ತಿಕ್ ಹೇಳ್ತಾರೆ. ಸಂಗೀತಾ ಫೇಕ್ ಅಂತ ಹೇಳಿದ್ದಕ್ಕೆ ಸಿಟ್ಟು ಮಾಡ್ಕೊಂಡ ಕಾರ್ತಿಕ್ ಅಲ್ಲಿಂದ ಎದ್ದು ಹೋಗ್ತಾರೆ. ಇದನ್ನ ಬಂದು ತನಿಷಾ ಜೊತೆ ಚರ್ಚೆ ಕೂಡ ಮಾಡ್ತಾರೆ. ನನ್ನ ನಿರ್ಧಾರವನ್ನ ಸಂಗೀತಾ ಗೌರವಿಸಬೇಕಾಗಿತ್ತು, ಆದ್ರೆ ಆಕೆ ನನ್ನನ್ನ ಫೇಕ್ ಅಂತ ಕರೆದಿದ್ದು ನನಗೆ ಇಷ್ಟ ಆಗಿಲ್ಲ ಅಂತ ಕಾರ್ತಿಕ್ ಸಿಟ್ಟಿನಲ್ಲೇ ಹೇಳ್ತಾರೆ. ಕಾರ್ತಿಕ್ ಸಂಗೀತ ಮಧ್ಯೆ ಇರುವ ಮನಸ್ತಾಪವನ್ನ ತನಿಷಾ ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ರು, ಅದು ಆಗ್ಲಿಲ್ಲ. ಆನಂತರ ತನಿಷಾ ಬಳಿ ಸಂಗೀತಾ ಈ ರೀತಿ ಹೇಳ್ತಾರೆ, ನಾನು ಕ್ಯಾಪ್ಟನ್ ಆಗದೇ ಇರೋದು ನನಗೆ ಬೇಸರ ಇಲ್ಲ, ಆದ್ರೆ ನನ್ನ ಫ್ರೆಂಡ್ ನನ್ನ ಹೆಸರನ್ನ ತಗೊಳ್ಳದೇ ಇರೋದು ಬೇಸರ ತಂದಿದೆ.
ಕಾರ್ತಿಕ್ ನಮ್ರತ ಹೆಸರನ್ನ ತಗೊಂಡಾಗ ನನಗೆ ಚಕ್ ಅಂತ ಹೊಡೆದಂಗಾಯ್ತು. ನಾನು ಕಾರ್ತಿಕ್ ಜೊತೆ ಡ್ಯಾನ್ಸ್ ಮಾಡಿದ್ರೆ, ಹೆಚ್ಚು ಮಾತಾಡಿದ್ರೆ ಇಡೀ ಕರ್ನಾಟಕ ನಮ್ಮಿಬ್ಬರನ್ನ ಲಿಂಕ್ ಮಾಡುತ್ತೆ. ಆದ್ರೂ ನಾನು ಫ್ರೆಂಡ್ ಅಂತ ಡ್ಯಾನ್ಸ್ ಮಾಡಿದೆ, ಆದ್ರೆ ಅವರು ಹೀಗೆ ಹರ್ಟ್ ಮಾಡಿದ್ರು ಅಂತ ಸಂಗೀತ ಅವರು ತನಿಷ ಬಳಿ ಹೇಳ್ಕೊಂಡಿದ್ದಾರೆ. ಸಂಗೀತ ಕಾರ್ತಿಕ್ಗೆ ಈ ರೀತಿ ಕೂಡ ಹೇಳಿದ್ದಾರೆ, ನಾನು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿ ಇಲ್ಲಿಗೆ ಬಂದಿಲ್ಲ, ಜೊತೆಗಿದ್ದವರೇ ಚುಚ್ಚೋದು ಅಂತೆಲ್ಲ ಜರಿದಿದ್ದಾರೆ. ಕೊನೆಗೆ ಯು ಆರ್ ಫೇಕ್ ಎಂಬ ಮಾತು ಸಂಗೀತ ಬಾಯಲ್ಲಿ ಹೊರಬೀಳ್ತಾ ಇದ್ದಂತೆ ಕಾರ್ತಿಕ್ ಅಲ್ಲಿಂದ ಎದ್ದು ಹೊರಟಿದ್ದಾರೆ. ಸಂಗೀತ ಹೇಳಿರೋದನ್ನ ಕಾರ್ತಿಕ್ ತನಿಷ ಜೊತೆ ಮಾತ್ರ ಹಂಚಿಕೊಂಡಿಲ್ಲ, ಬದಲಾಗಿ ರಾತ್ರಿ ಸಮಯದಲ್ಲಿ ವಿನಯ್ಗೌಡ ಹಾಗೂ ನಮ್ರತ ಜೊತೆಗೂ ಸಂಗೀತ ಈ ರೀತಿ ಹೇಳಿರೋದು ಇಷ್ಟ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದು ವೀಕ್ಷಕರಿಗೆ ತುಂಬಾ ಬೇಸರ ಅನಿಸಿದೆ. ಸಂಗೀತ ಶೃಂಗೇರಿ ಹೇಳಿರೋದನ್ನ ಕಾರ್ತಿಕ್ ಹೋಗಿ ಅದನ್ನ ನಮ್ರತ ಜೊತೆ ಹೇಳಿದ್ದು ಸರಿಯಲ್ಲ. ಸಂಗೀತನ ಕಂಡ್ರೆ ನಮ್ರತಾಗೆ ಮೊದಲೇ ಆಗೋದಿಲ್ಲ, ಇನ್ನು ಈ ಚಾಡಿಯನ್ನ ಹೋಗಿ ಇನ್ಯಾರತ್ರ ಹೇಳ್ತಾಳೋ ಏನು ಅಂತ ಒಂದಷ್ಟು ವೀಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ. ಕ್ಯಾಪ್ಟನ್ ಆಯ್ಕೆ ವಿಚಾರ ಎಲ್ಲಾ ಸ್ಪರ್ಧಿಗಳಿಗೆ ಬಿಟ್ಟಿದ್ದು, ನನ್ನನ್ನೇ ಆಯ್ಕೆ ಮಾಡ್ಕೋಬೇಕಿತ್ತು ಅನ್ನೋದು ಸಂಗೀತ ಹೇಳಿರೋದು ತಪ್ಪು ಅಂತ ಒಂದಷ್ಟು ವೀಕ್ಷಕರು ಹೇಳ್ತಿದ್ದಾರೆ. ತನಿಷ ಕ್ಯಾಪ್ಟನ್ ಆದ್ಮೇಲೆ ಸಂಗೀತ ಅವರಾದ್ರೂ ಆ ಟೀಮ್ಗೆ ಹೋಗ್ಬೇಕಿತ್ತು, ಆದ್ರೆ ಕಾರ್ತಿಕ್ ನಮ್ರತ ಟೀಮ್ಗೆ ಹೋಗಿದ್ದಾರೆ ಅಂತ ಸಂಗೀತ ಕೂಡ ಅದೇ ಟೀಮ್ಗೆ ಹೋಗಿದ್ದಾರೆ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ. ಇನ್ನೊಬ್ರು ಈ ರೀತಿ ಕಮೆಂಟ್ ಹಾಕಿದ್ದಾರೆ, ಈ ಸೀಸನ್ ಅಲ್ಲಿ ಜೆನ್ಯೂನ್ ಆಗಿ ಯಾವ ಬಾಂಡಿಂಗ್ ಕೂಡ ಇಲ್ಲ, ಜಸ್ಟ್ ವೋಟ್ಗೆ ಮಾತ್ರ ಗಿಮಿಕ್ ಮಾಡ್ತಿದ್ದಾರೆ. ಜೆನ್ಯೂನ್ ಬಾಂಡಿಂಗ್ಸ್ ಅಂದ್ರೆ ಗುರಿ ಪ್ರತಾಪ್ ಮತ್ತೆ ಪ್ರಿಯಾಂಕಾ, ಅರವಿಂದ್ ಮತ್ತು ದಿವ್ಯಾ, ರೂಪೇಶ್ ಶೆಟ್ಟಿ ಮತ್ತು ಸಾನಿಯಾ ಅಯ್ಯರ್, ಶೈನ್ ಶೆಟ್ಟಿ ಮತ್ತು ದೀಪಿಕಾ, ಶೈನ್ ಮತ್ತು ಭೂಮಿಕಾ, ಹೀಗೆ ಒಂದಿಷ್ಟು ಜನ ಜೆನ್ಯೂನ್ ಬಾಂಡಿಂಗ್ಸ್ ಅನ್ನ ಇಟ್ಕೊಂಡಿದ್ರು. ಬಟ್ ಈ ಸೀಸನ್ ಅಲ್ಲಿ ಒಬ್ರದ್ದು ಜೆನ್ಯೂನ್ ಬಾಂಡಿಂಗ್ ಇಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ಕೆಲವರು ಈ ರೀತಿ ಕಮೆಂಟ್ ಹಾಕಿದ್ದಾರೆ, ಸಂಗೀತ ಏನೇ ಇದ್ರೂ ಡೈರೆಕ್ಟ್ ಆಗಿ ಹೇಳ್ತಾರೆ, ಬಟ್ ಕಾರ್ತಿಕ್ ಎಲ್ಲಾ ತಗೊಂಡ್ ಹೋಗಿ ರೌಡೆ ಅಂಡ್ ಬಕೆಟ್ ಮುಂದೆ ಹೇಳಿದ್ದು ತಪ್ಪು ಅಂತ ಹೇಳಿದ್ದಾರೆ. ಐ ಥಿಂಕ್ ತನಿಷ ಅಂಡ್ ಸಂಗೀತ ಬೆಸ್ಟ್ ಇನ್ ಬಿಗ್ ಬಾಸ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ ಆಗಿ ಇಷ್ಟಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದ, ಅದಕ್ಕೆ ಸ್ವಲ್ಪ ಸಂಗೀತಾಗೆ ಹರ್ಟ್ ಆಗಿರ್ಬೇಕು ಅಂತ ಇನ್ನೊಂದಷ್ಟು ಜನ ಕಮೆಂಟ್ ಹಾಕಿದ್ದಾರೆ. ಇನ್ನು ಸಂಗೀತ ಬೇಸರ ಪಡ್ಕೊಂಡಿದ್ದಕ್ಕೆ ಒಬ್ರು ಈ ರೀತಿ ಹೇಳಿದ್ದಾರೆ, ಅದಕ್ಕೆ ಹೇಳೋದು ಯಾವುದ್ರ ಮೇಲೂ ಕೂಡ ನಿರೀಕ್ಷೆಯನ್ನ ಇಟ್ಕೋಬಾರ್ದು ಅಂತ, ಅದರಿಂದ ನಮ್ಮ ಮನಸ್ಸಿಗೇನೆ ನೋವು ಅಂತ ಹೇಳಿದ್ದಾರೆ. ಫ್ರೆಂಡ್ಗೆ ಸಪೋರ್ಟ್ ಮಾಡಬೇಕು, ಇವನು ಹೋಗಿ ನಮ್ರತಾಗೆ ಮಾಡಿದ್ದಾರೆ ಅಂತ ಒಂದಷ್ಟು ಜನ ಕಾರ್ತಿಕ್ ಬಗ್ಗೆ ಮಾತಾಡಿದ್ದಾರೆ, ಕಾರ್ತಿಕ್ ರಿಯಲ್ ಫ್ರೆಂಡ್ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಒಂದಿಷ್ಟು ಜನ ಸಂಗೀತಾಗೆ ತನಿಷ ಟೀಮ್ಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಕಾರ್ತಿಕ್ ಯಾವಾಗ ನಮ್ರತ ಟೀಮ್ಗೆ ಹೋದ್ರು ಅದಕ್ಕಾಗಿ ತನ್ನ ಡಿಸಿಷನ್ ಅನ್ನ ಚೇಂಜ್ ಮಾಡಿಕೊಂಡು ನಮ್ರತ ಟೀಮ್ನ ಸೇರ್ಕೊಂಡ್ರು ಸಂಗೀತ ಅಂತ ಕೆಲವರು ಹೇಳಿದ್ದಾರೆ. ಇಲ್ಲಿ ಸಂಗೀತ ಹೇಳಿದ್ದು ತಪ್ಪು ಏನಂದ್ರೆ, ಕಾರ್ತಿಕ್ ನನ್ನನ್ನೇ ಆಯ್ಕೆ ಮಾಡ್ಕೋಬೇಕಿತ್ತು ಅನ್ನೋದು ಹೇಳ್ಬಾರ್ದಿತ್ತು, ಆದ್ರೆ ಕಾರ್ತಿಕ್ ಅವರು ಸಂಗೀತ ಹೇಳಿರೋದನ್ನ ನಮ್ರತ ಮತ್ತು ವಿನಯ್ ಜೊತೆ ಹಂಚ್ಕೋಬಾರ್ದಿತ್ತು, ಇದು ನಿಜವಾಗಿ ತಪ್ಪು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ಇವರಿಬ್ಬರು ತಮ್ಮ ಮುನಿಸನ್ನ ಮರೆತು ಒಂದಾಗಿರುವ ಹಾಗೆ ಕಾಣಿಸ್ತಾ ಇದೆ, ಆದ್ರೆ ಅದು ಮೇಲ್ನೋಟಕ್ಕೆ ಮಾತ್ರನ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಮುನಿಸು ಬಂದಿದ್ದು ವೀಕ್ಷಕರಿಗೆ ಕೊಂಚ ಬೇಸರವಾಗಿದೆ. ಅದೇ ರೀತಿ ಕಾರ್ತಿಕ್ ನಡ್ಕೊಳ್ತಾ ಇರುವ ರೀತಿ ಒಂಚೂರು ಇಷ್ಟವಾಗ್ತಿಲ್ಲ ಅಂತ ಕೂಡ ವೀಕ್ಷಕರು ಹೇಳಿದ್ದಾರೆ. ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.